ಆತ್ಮೀಯ ಹೇ ಸೀತಾರಾಮ ಯುಕ್ಸಕರ ನಾಮ ನಿಮ್ಮವ ಎಮ್ಮಾಯ್ ಅಥವಾ ಮಲ್ಲಪ್ಪ ಜೋತರ ದರ್ಶನ್ ಬಿಡುಗಡೆ ಭಾಳ ಚರ್ಚೆ ಆಗ್ತಾ ಇತ್ತು. ಒಟ್ಟು ಆಗೋದೇ ಇಲ್ಲ, ಹೊರಗೆ ಬರೋದೇ ಇಲ್ಲ. ಯಾಕಂದ್ರೆ ಆ ರೀತಿ ಬಿಲ್ಡಪ್ ಆಗಿತ್ತು ಕೇಸು. ಅದರಲ್ಲೂ ಆ ರೇಣುಕಾ ಸ್ವಾಮಿ ಅವರ ಮರ್ಡರ್ ಕೇಸ್ ಏನದದು ಭಾಳಷ್ಟ ಸುತ್ತಕೊಂಡಿತ್ತು. ಇವರು ಅದರಲ್ಲಿ ಇನ್ವಾಲ್ವ್ ಅದಾರ ಅಂತೇಳಿ ಹೆಚ್ಚು ಕಡಿಮೆ ಪ್ರೂವ್ ಆದಂಗೆ ಆಗಿತ್ತು. ಇಡೀ ನಾಡಿನ ಪತ್ರಿಕೋದ್ಯಮ ಆಗಿರ್ಬೋದು ಅಥವಾ ಡಿಜಿಟಲ್ ಮೀಡಿಯಾ ಆಗಿರ್ಬೋದು ಯಾವುದೇ ಆಗಿರ್ಬೋದು ಎಲ್ಲರೂ ಆಲ್ರೆಡಿ ಇವರು ಕೊಲೆಗಳಿಗರು ಅನ್ನೋದು ಪ್ರೂವ್ ಆದಂಗೆ ಆಗಿಬಿಟ್ಟಿತ್ತು. ಹೀಗಾಗಿ ಪ್ರತಿಯೊಂದು ಮೀಡಿಯಾ ಜಾಮೀನ್ಸೋದು ಕಷ್ಟ ಕಷ್ಟ ಅಂತ ಇದ್ರು. ಮತ್ತು ಸಿಗಲಿಲ್ಲೂ ಕೂಡ ಸಾಕಷ್ಟು ಬುದ್ಧಿವಂತಿಕೆ ಅಂತ ವಾದ ಮಾಡಿದರು. ಇವರು ಅದರಲ್ಲಿ ಇನ್ವಾಲ್ವ್ ಇಲ್ಲ ಅಂತ ವಾದ ಮಾಡಿದರು. ಏನೇನೋ ಪ್ರಶ್ನೆಗಳು ಮಾಡಿದರು, ನಿಮ್ಗೆ ಗೊತ್ತದ. ಅವ್ರ ವಕೀಲರು ಯಾವ ರೀತಿಯಾಗಿ ವಾದ ಮಾಡಿದರು, ಅದರಿಂದಾಗೆ ನಿಶ್ಚಿತ ಬೇಲ್ ಸಿಗ್ತದೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಪ್ರಸನ್ನ ಅವರು, ಅವ್ರ ಪ್ರತಿವಾದಿ ವಕೀಲರು ಭಾಳ ವಾಸ್ತವವಾಗಿ ಮಾತಾಡಿ ಏನದ ಪ್ರಸ್ತುತ ತಿಳಿಸಿದಾಗ ಅನಿವಾರ್ಯವಾಗಿ ಈ ಒಂದು ಕೋರ್ಟ್ ಎದ್ದಿದ್ದು ಅವ್ರಿಗೆ ಬೇಲ್ ಕೊಡಲಿಲ್ಲ ಅಂತ ನಿಮ್ಗೆ ಗೊತ್ತದೆ. ಅದಕ್ಕಾಗಿ ಅವರು ಹೈಕೋರ್ಟಿಗೆ ಹೋಗುವಂಥ ಪ್ರಯತ್ನ ಮಾಡಿದರು. ಆದರೆ ಕಾರಣ ಬೇಕಲ್ಲ, ಈಗಾಗಲೇ ಕೆಳಗಿನ ಕೋರ್ಟ್ನಲ್ಲೇ ಅವ್ರಿಗೆ ಜಾಮೀನು ಸಾಧ್ಯ ಇಲ್ಲ ಅಂದಾಗ ಹೈಕೋರ್ಟಿಗೆ ಏನು ಜೆನ್ಯೂನ್ ರೀಸನ್ ಏನು ಅಂದಾಗ ಒಂದು ಪ್ರೀ ಪ್ಲ್ಯಾನ್ ಅನ್ನಿಸ್ತದೆ. ಬೇಡ, ನಿಜವಾಗಿಯೂ ಆಗಿರ್ಬೋದು. ಯಾಕಂತಂದರೆ ಪ್ರತಿಯೊಂದರಲ್ಲೂ ನಾವು ಸಂಸ್ಥೆಯನ್ನು ಹುಡುಗ ತಪ್ಪು. ಆದರೆ ಅವ್ರ ಬೆನ್ನುವಿನ ಒಂದು ಕಾರಣ ಅವ್ರ ಮೇಲೆ ಮೇಲೆ ಶುರು ಮಾಡಿದರು. ಅದರಲ್ಲೂ ಬಳ್ಳಾರಿ ಜೈಲಕ್ಕೆ ಶಿಫ್ಟ್ ಆದಮೇಲೆ ಅದು ಶಿಫ್ಟ್ ಆದ ಕಾರಣ ಸ್ವತಃ ಅವರ. ಯಾಕಂದರೆ ಜೈಲಿನಲ್ಲಿ ಒಬ್ಬ ಖೈದಿ ಆಗಿರಬೇಕು, ಆಗಿರಲಿಲ್ಲ ಅವರು. ಅಲ್ಲಿ ಹೆಂಗಿದ್ರು ಏನಿದ್ರು ನಾವು ನೋಡಿದ್ದೀವಿ. ಅದು ಈಗಾಗಲೇ ಡಿಸ್ಕ್ಲೋಸು ಆಗ್ಯದ, ಎಲ್ಲ ರೂಢಿ ಮಲ್ಲಿ ಎಲಿಮೆಂಟ್ಸ್ನ ಅವ್ರ ಜೊತೆಗೆ ಇದ್ದಂಥವ್ರು. ಹೀಗಾಗಿ ಬೆಂಗಳೂರಿನಿಂದ ಆ ಪರಪ್ಪನ ಅಗ್ರಹಾರದಿಂದ ಒಮ್ಮೆಲೆ ಬಳ್ಳಾರಿ ಜೈಲು ತಂದು ಹಾಕಿಬಿಟ್ರು. ಅದು ಬಿಸಿಲಿದ್ದಂಥ ಮತ್ತು ಯಾವುದೇ ಅನುಕೂಲಗಳು ಇಲ್ಲದಂಥ ಅತ್ಯಂತ ಹಂಸ ತೂಲಿಕಾ ತಲ್ಪ ಅಂದ್ರೆ ಅಷ್ಟೇ ಮೆತ್ತನ ಹಾಸಿಗೆ ಮೇಲೆ ಮಲಗಿದಂಥ ದರ್ಶನರಿಗೆ ಇಲ್ಲಿ ನೆಲದ ಮೇಲೆ ಮಲಗೋದು ಕೂಡೋದು ಮಾಡೋದು ಭಾಳ ಕಷ್ಟ ಆಗಿತ್ತು. 131 ದಿವಸ ಜೈಲಿನಾಗಿದ್ದಾರೆ. ಒಂದು ದಿವಸ ಅಲ್ಲ, ಎರಡು ದಿವಸ ಅಲ್ಲ, ಅವ್ರಿಗೆ ಪಾಪ ತೊಂದರೆ ಆಗಿದೆ. ಇಲ್ಲಂತಲ್ಲ, ಆದರೆ ತಪ್ಪು ಮಾಡೋದು ಮೊದಲು ವಿಚಾರ ಮಾಡಬೇಕಾಗಿತ್ತು. ಅವ್ರು ಭಾಳ ಸಿಂಪಲ್ ಇತ್ತು, ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ರೇಣುಕಾ ಸ್ವಾಮಿಯವರು ಒಂದು ಸ್ವಲ್ಪ ಬೆದರಿಸಿಬಿಟ್ಟಿದ್ರು, ಮುಗಿದು ಬಿಡ್ತದೆ. ಏನೋ ಮಾಡಲಿಕ್ಕೋ ಏನೋ ಆಯಿತು, ಪವಿತ್ರ ಕೊಟ್ಟ ಮೇಲೆ ಪ್ರೀತಿಯೋ ಮತ್ತೇನೋ ಅದರಲ್ಲಿ ಚರ್ಚೆ ಅನರ್ಹ ಅನರ್ಹ. ಯಾಕಂತಂದ್ರೆ ಈಗ ಆಗಿ ಹೋಗಿದ್ದು ಘಟನೆ. ನಾವು ಇವತ್ತು ಹಾಗಾಗಬಾರ್ದಾಗಿತ್ತು, ಹೀಗಾಗಬಾರ್ದಾಗಿತ್ತು. ಆದರೆ ರಿಪೆಂಟ್ನೆಸ್ ಬೇಕಲ್ಲ ಇವರಲ್ಲಿ, ದರ್ಶನ್ ಅವರೆಲ್ಲ ಒಂದು ಏನೋ ಪಾಶ್ಚಾತ್ಯಪಟ್ಟಿದ್ದು ಮೋಸ್ಟ್ಲಿ ಎಲ್ಲೂ ಕಾಣಲಿಲ್ಲ ಅದನ್ನು. ಇರಲಿ, ಅವ್ರಿಗೆ ಬಿಟ್ಟಂಥದ್ದು. ಆದರೆ ಈ 131 ದಿನಗಳ ಮೇಲೆ ಈ ಮಧ್ಯಂತರ ಜಾಮೀನು ಅಂತ ಕರೀತಾರೆ. ಆದರೆ ಕೆಲವೊಬ್ರು ಏನು ಹೇಳ್ತಾ ಇದ್ದಾರೆ, ತಂದಿರು ಅದರಲ್ಲೂ ಕಾನೂನು ತಂದಿರು, ಇದು ಮಧ್ಯಂತರ ಜಾಮೀನು ಅಲ್ಲ ರೀ. ಅವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಸಲುವಾಗಿ ಮಾನವೀಯ ನೆಲೆಗಟ್ಟಿನಲ್ಲೇ ಹೈಕೋರ್ಟ್ ಇದ್ದಿದ್ದು 6 ವಾರಗಳ ಅವರಿಗೆ ಜಾಮೀನು ಕೊಟ್ಟಿಂತ ಅವ್ರಿಗೆ ರೆಸ್ಟ್ ಕೊಟ್ಟದ ಮನೆಗೆ. ಆಯ್ತಪ್ಪ, ನೀವು ತೆರೆದ ದವಾಖಾನೆಗೆ ಹೋಗ್ರಿ, ಒಳ್ಳೆ ಔಷಧ ತೊಗೊಳ್ರಿ, ಆಸ್ಪತ್ರೆಯಲ್ಲಿ ಇರ್ರಿ, ಪೂರ್ತಿ ಅಷ್ಟರೊಳಗೆ ನೀವು ಸುಧಾರಿಸ್ಕೊಳ್ರಿ, ವಿಶ್ರಾಂತಿ ಪಡೆದು ಕಳಿಸಿದ್ದಾರೆ. ಅಂದರೆ ಮಾನವೀಯತೆ ನೆಲೆಗಟ್ಟಿನ ಕೊಟ್ಟಿದ್ದಾರೆ, ಜಾಮೀನು ಅಂತೂ ಅಲ್ಲ. ಇದ್ರ ಕಾರಣಕ್ಕಾಗಿ ಅವ್ರ ಕಂಡೀಷನ್ ಸಾಕಷ್ಟು ಇದ್ದಾವೆ. ಮನೆ ಬಿಟ್ಟು ಹೋಗೋಗಿಲ್ಲ, ಯಾರಿಗೂ ಭೇಟಿ ಆಗೋಗಿಲ್ಲ, ಊರು ಬಿಡೋಂಗಿಲ್ಲ. 2 ಲಕ್ಷನೂ ಡಿಪಾಸಿಟ್ ಇಟ್ಕೊಂಡು ಮತ್ತದ್ರ ಜೊತೆಗೆ ಪಾಸ್ಪೋರ್ಟ್ ತಮ್ಮ ಕೈಯಾಗಿ ತೊಗೊಂಡು ಕಳಿಸಿದ್ದಾರೆ. ಮತ್ತು ಅನೇಕ ಕಾನೂನು ತಜ್ಞರ ಜೊತೆ ಮಾತಾಡಿದಾಗ ಅವರು ಅದ್ರ ಸುದ್ದಿ ಇಲ್ಲಪ್ಪ, ಇದು ಜಾಮೀನಲ್ಲ, ಕೇವಲ ಮಧ್ಯಂತರ ವಿಶ್ರಾಂತಿಗೆ ಬಿಟ್ಟಿದ್ದಾರೆ, ಇವ್ರಿಗೆ ಆರೋಗ್ಯ ಸಲುವಾಗಿ ಆನೆಗಟ್ಟೆ ಬಿಡಲಿಕ್ಕೆ ಬಿಡದೇ ಹೋದರೂ ನಡೀತಿತ್ತು, ಆದರೂ ಕೊಟ್ಟಿದ್ದಾರೆ ಮಾನವೀಯತೆ. ಇದು ಹಕ್ಕಲ್ಲ, ಇದು ಮತ್ತೂ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗ ನಿಮ್ಗೆ ಗೊತ್ತದ, ಸಾಯಿ ಬಾಬಾ ಅಂತ ತಿಳ್ಕೊಂಡು, ಸಾಯಿ ಅಂತ ತಿಳ್ಕೊಂಡು ನಮ್ಮ ದೆಹಲಿಯಲ್ಲೇ ದೆಹಲಿಯ ಇಂಗ್ಲೀಷ್ ಪ್ರೊಫೆಸರ್ ಅವರು, ಅವರು ನೆಕ್ಸ್ಟ್ ಜೊತೆ ಸಂಬಂಧದ ಅಂತೇಳಿ ಪಾಪ ಅವ್ರಿಗೆ ಒಳ್ಳೆ ಏನಪ್ಪ ಇದು ಟ್ರೀಟ್ಮೆಂಟ್ ತೊಗೋಬೇಕಾಗಿತ್ತು, ಕೊಡಬೇಕಾಗಿತ್ತು ಅವರಿಗೆ. ಅವ್ರಿಗೂ ಸಹಿತ ಹೊಟ್ಟೆಲ್ಲೋ ಮತ್ತೆಲ್ಲೋ ಪಾಪ ನೋವಾಗಿ ಕ್ಯಾನ್ಸರ್ ಆಗಿ ಏನೇನು ತ್ರಾಸಾಗಿತ್ತು ಅವರಿಗೆ, ಅವ್ರಿಗೆ ಜಾಮೀನು ಸಹಿತ ಕೊಟ್ಟಿರಲಿಲ್ಲ ವೈದ್ಯಕೀಯವಾಗಿ ನೆಲೆಗಟ್ಟಿನಲ್ಲಿ. ಅದಕ್ಕಾಗಿ ಅವ್ರ ನಂತರ ಜಾಮೀನು ಸಿಕ್ಕಮೇಲೆ ಬಂದಮೇಲೆ ಅವ್ರು ತಿಳ್ಕೊಂಡು ನಾವು ನೋಡ್ತಾ ಇದ್ದೀವಿ. ಸ್ಟೇನ್ ಸ್ವಾಮಿ ಅವ್ರಿಗೆ ತಂಗಾಯ್ತು ನೋಡಿದ್ವು. ಆದರೆ ದರ್ಶನ್ ಅವರು ಒಂದು ಬೆನ್ನುವಿಗಾಗಿ ಇವತ್ತು ನಮ್ಮ ಕೋರ್ಟ್ ಇದ್ದು ಹೈಕೋರ್ಟ್ ಇದ್ದಿದ್ದು ಒಂದು ಕರುಣೆಯನ್ನು ತೋರಿಸಿವ್ರಿಗೆ, ಹೋಗಿರಪ್ಪ ಒಂದು 6 ವಾರದಾಗ ನೀವು ರಿಪೇರಿಯಾಗಿ ಬರ್ರಿ, ಅದು ತಯಾರಾಗಿ ಬರ್ರಿ ಅಂತ ಬಿಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ಅವ್ರ ಮೇಲೆ ರಿಸ್ಟ್ರಿಕ್ಷನ್ ಭಾಳ ಇದಾವೆ ಅಂತೇಳಿ. ಆದರೆ ಇದೇ ಕಾಲಕ್ಕೆ ಕೆಲವೊಂದಿಷ್ಟು ಸಂಶಯಗಳು ಇದ್ದಾವೆ, ಇದು ಮುಂದುವರಿತದೇನು ಅಂತ. ಯಾಕಂತಂದರೆ ಪ್ರೈವೇಟ್ ದವಾಖಾನೆಗಳಲ್ಲೇ ಪ್ರೈವೇಟ್ ಡಾಕ್ಟ್ರುಗಳು ಅವ್ರು ಪ್ರಾಮಾಣಿಕರು ಇದ್ದಾರಿಲ್ಲ ಅಂತಲ್ಲ, ಆದರೂ ಕೆಲವೊಂದು ಸಂಶಯಗಳು. ಯಾಕಂದರೆ ಇಲ್ಲಿ ನಮ್ಮಲ್ಲಿ ಹಣಬಲ ತೋಳ್ಬಲ ಅಂತ ನಾವು ಮಾತಾಡ್ತಾ ಇರ್ತೀವಿ, ಇಲ್ಲಿ ಭಾಳ ಓಡಾಡ್ತಾ ಇದೆ, ಒಬ್ಬ ಸೆಲೆಬ್ರಿಟಿ ಇದ್ದಾನೆ ದರ್ಶನ. ಹೀಗಾಗಿ ಈ ವೈದ್ಯ ವೃತ್ತಿಯನ್ನು ಖರೀದಿ ಮಾಡ್ಕೋಬಹುದಾ ಅಂತೇಳಿ ಕೆಲವು ಪತ್ರಿಕಾ ರಂಗದ ಅಥವಾ ಕಾನೂನು ತಜ್ಞರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅದು ಸಾಧ್ಯತೆಗಳಿದಾವಿಲ್ಲಂತಲ್ಲ, ಈ ಒಂದು ಮೆಡಿಕಲ್ ಗ್ರೌಂಡಲ್ಲಿ ಸಿಕ್ಕಂಥ ಒಂದು ಜಾಮೀನನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು ಅಥವಾ ಈ ವಿಶ್ರಾಂತಿ ದಿನ ಆರಾಮಾಗಿಲ್ಲ 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 ಅನ್ನುವಂಥದ್ದು, ಆ ಕಾರಣದಲ್ಲಿ ಇದು ಮುಂದುವೈಬೋದಾ ಅನ್ನುವಂಥ ಮಾತುಗಳು
ಕೇಳಿ ಬರ್ತಾ ಇದ್ದಾವೆ. ಅಂದ್ರೆ ಇದನ್ನು ತಾವು ತಮ್ಮ ಸೆಲೆಬ್ರಿಟಿಯನ್ನು ಅಥವಾ ಇನ್ನುಳಿದನ್ನು ಉಪಯೋಗ ಮಾಡಿಕೊಂಡು ಈ ಕೇಸ್ನೆಲ್ಲ ಹೊರಗೆ ಉಳ್ಕೊಂಡು ಒಂದು ಸಾಕ್ಷಿಗಳ ಮೇಲೆ ಸಹ ಪ್ರಭಾವ ಬೀರ್ಬೋದಾ ಅಂತೇಳಿ ಸಂಶಯಗಳು ವ್ಯಕ್ತ ಆಗ್ತಾ ಇದ್ದಾವೆ. ಅದರಲ್ಲೂ ಪತ್ರಿಕಾ ರಂಗದಲ್ಲಂತೂ ಸಾಕಷ್ಟು ಚರ್ಚೆ ವಿಮರ್ಶೆ ನಡೆದ ದರ್ಶನ್ ಅವರಿಗೆ ಇದು ಯಾಕೆ ಕೊಟ್ರಪ್ಪ ಇವರು, ಇದರಲ್ಲಿ ತಪ್ಪಿಸಿಕೊಳ್ಳಿ ಗಾದಿ ಮಾಡಿ ಕೊಟ್ರ ಇವರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಅವೆಲ್ಲ ಇರಲಿ, ಆದರೆ ನಾವು ಸಾಮಾನ್ಯವಾಗಿ ಇವತ್ತು ಹೈಕೋರ್ಟ್ಗೆ ನಾವು ಒಂದು ರೀತಿ ಸೆಲ್ಯೂಟ್ ಹಾಕಬೇಕಾಗ್ತದೆ. ಯಾಕಂತಂದರೆ ಮಾನವ ರೀತಿಯ ದೃಷ್ಟಿಗಳು ಅವ್ರು ಒಂದು ಅವರಿಗೆ ಈ ಚಿಕಿತ್ಸೆಗಾಗಿ ಮನೆಗೆ ಕಳಿಸಿದ್ದಾರೆ, ಮಾಡ್ಕೊಂಡು ಬಂದ್ರಪ್ಪ ಅಂತ, ಅದು ದುರುಪಯೋಗ ಆಗಬಾರದು ಅನ್ನೋದೊಂದು ಇಲ್ಲಿಯೇ ಮುಖ್ಯ ಅಂಶ. ಅವರಿಗೆ ನಿಜವಾಗಿ ನೋವದ ತೊಂದರೆ ಅದ ಬೆನ್ನು ಹಿಡಿದದ ಅವ್ರಿಗೆ ಅನ್ನೋದು ನಾವೆಲ್ಲ ಒಪ್ಕೊಳ್ಳೋಣ. ಯಾಕಂದರೆ ಒಬ್ಬರು ವೈದ್ಯ ಹೇಳ್ತಾರೆ ಅಂದರೆ ವೈದ್ಯ ಏನಪ್ಪ ಅಂದ್ರೆ ದೇವೋಭವ ಅಂತ, ವೈದ್ಯ ದೇವ್ರ ಇದ್ದಂಗಪ್ಪ. ಯಾಕಂತಂದರೆ ದೇವ್ರ ಕಣ್ಣು ಕಾಣೋದಿಲ್ಲ, ಕಣ್ಣಿ ಕಾಣೋದು ದೇವ್ರು ಯಾರಪ್ಪ ಅಂದ್ರೆ ವೈದ್ಯ ಗುರು ತಂದೆ ತಾಯಿ. ನಾವು ಈ ಸಂದರ್ಭದಲ್ಲಿ ವೈದ್ಯರ ಮಾತನ್ನು ನಂಬಬೇಕಾಗ್ತದೆ. ಅದಕ್ಕಾಗಿ ನಾವು ಇವತ್ತು ದರ್ಶನ ಅವ್ರಿಗೆ ಮಾಪ್ ಮಾಡ್ಬೋದು. ಮತ್ತು ಇದೇ ಕಾಲಕ್ಕೆ ಅವ್ರ ಅಭಿಮಾನಿಗಳು ಇದ್ದಾರಿಲ್ಲ ಅಂತಲ್ಲ, ಅವ್ರ ಹುಚ್ಚ ಅಭಿಮಾನಿಗಳು ಒಳ್ಳೆ ಅಭಿಮಾನಿಗಳು ಗೊತ್ತಿಲ್ಲ. ಯಾಕಂದರೆ ಇಂಥ ಆರೋಪ ಬಂದ ಮೇಲೂ ಇನ್ನೂ ಅಭಿಮಾನಿಗಳಿದ್ದಾರೆ. ಇವ್ರನ್ನ ಈ ಬಿಡುಗಡೆ ಇನ್ನೂ ಬಿಡುಗಡೆ ಆಗಿಲ್ಲ ಅವರಿಗೆ, ಬಿಡುಗಡೆ ಅಲ್ಲದು ಆದರೂ ಪಟಾಕ್ಷ ಹಾರಿಸಿ ತಮ್ಮ ಸಂತೋಷವನ್ನು ಹೊರಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವತಃ ಈ ಬಿಡುಗಡೆ ಆರ್ಡರ್ ಕೇಳಿ ದರ್ಶನವ್ರಿಗೂ ನಂಬಲಾಗಲಿಲ್ಲ ಮೊದಲನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಷ್ಟು ಯಾಕಂದರೆ ಅವ್ರಿಗೂ ಅಷ್ಟು ವಿಶ್ವಾಸ ಇತ್ತು ನನಗೆ ಬಿಡುಗಡೆ ಆಗುವುದಿಲ್ಲ ಅಂತೆ. ಆದರೂ ಒಂದು ಕಾರಣ ಆ ಬೆನ್ನು ಇತ್ತು, ಅದಕ್ಕಾಗಿ ಇವತ್ತು ಬಿಡುಗಡೆ ಆಗಿದ್ದಾರೆ. ಸ್ವತಃ ಅವ್ರ ಮಿಸ್ಸಸ್ ಅಂದ್ರೆ ಅವ್ರು ಹೆಂಡತಿ ಭಾಳ ಖುಷಿಯಾಗಿದ್ದಾರೆ. ಮತ್ತು ಹೊರಗೆ ಜನ ಅಂತೆ ಅವ್ರ ಅಭಿಮಾನಿಗಳು ಹುಚ್ಚಿದ್ದು ಕುಣಿತಾ ಇದ್ದಾರೆ. ಇದೆಲ್ಲ ನೋಡಿದಾಗ ದರ್ಶನ್ ಅವರು ಇವ್ರನ್ನ ಅಪರಾಧ ಅಥವಾ ಖೈದಿನೋ ಅಥವಾ ಅಪರಾಧಿನೋ ಅಲ್ಲವೋ ಅನ್ನುವಂಥ ಮಾತು ಬರ್ತಾ ಇದೆ. ಇವ್ರು ತಪ್ಪು ಮಾಡಿರಲೇನೋ ಅನ್ನುವಂಥದ್ದು. ಸುಮ್ಮನೆ ಏನೋ ಒಳಗೆ ಹಾಕಿದಾರಪ್ಪ ಇವ್ರಿಗೆ ಇವರು ವೈರಿಗಳು ಅನ್ನೋ ಅನ್ನಿಸ್ತದೆ. ಯಾಕಂದರೆ ನಮ್ಮ ಜನ ಯಾವುದಕ್ಕೆ ಸಪೋರ್ಟ್ ಮಾಡಬೇಕು ಯಾವುದಕ್ಕೆ ಸಪೋರ್ಟ್ ಮಾಡಬಾರ್ದು ಅನ್ನೋ ವಿಷಯದಲ್ಲಿ ಭಾಳ ಲಿಬ್ರಲ್ ಅದಾರ ಅಂತ ಅನ್ನಿಸ್ತದೆ ನನಗೆ. ಯಾಕಂದ್ರೆ ದರ್ಶನ್ ಅವ್ರ ಮೇಲೆ ಪ್ರೀತಿ ಇರಲಿ ಇಲ್ಲ ಅಂತಲ್ಲ, ಆದರೆ ತಪ್ಪು ಮಾಡಿದಾಗ ತಿದ್ದು ಹೇಳುವಂಥ ಕೆಲಸ ನಾವು ನೋಡುಗರು ಅಂದರೆ ವೀಕ್ಷಕರು ಅಭಿಮಾನಿ ದೇವರುಗಳು ರಾಜ್ಕುಮಾರ್ ಅವರು ಮೇಲಿಂದ ಹೇಳುತ್ತಾ ಮತ್ತು ಅಭಿಮಾನಿ ದೇವರುಗಳು ಅಭಿಮಾನಿ ದೇವರುಗಳಿಗೆ ದೇವ್ರಿಗೆ ಶಿಕ್ಷೆ ಕೊಡುವಂಥ ಒಂದು ಹಕ್ಕು ಇರ್ತದೆ ನಮ್ಮಲ್ಲಿ ಬರದಾಗಿದೆ ಇವತ್ತು. ಅದಕ್ಕಾಗಿ ಅಭಿಮಾನಿಗಳು ಅತಿ ಪ್ರೀತಿ ಮಾಡೋಕ್ಕಿಂತಲೂ ವಾಸ್ತವವಾಗಿ ಅವರಿಗೆ ತಿಳಿಸಿರುವಂಥ ಕೆಲಸಗಳನ್ನು ಮಾಡಬೇಕಾಗ್ತದೆ. ಅದನ್ನೇ ಆಗಲಿ ದರ್ಶನ್ ಅವರಿಗೆ ಮಾತ್ರ ಈಗ ಬೇಲ್ ಸಿಕ್ಕದೆ, ಅದರಿಂದ ಅವ್ರಿಗೂ ಖುಷಿಯಾಗ್ಯದ. ಬೇಲ್ ಅಂತ ಅಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಮಾತನ್ನು, ಯಾಕಂದರೆ ಕಾನೂನು ತಜ್ಞರ ಪ್ರಕಾರ ಏನಾದರೂ ರೆಮಿಡಿ ಮಾಡಿಸುವಾಗೆ ಅಥವಾ ಆರೋಗ್ಯದ ಕಂಟ್ರೋಲ್ ಮಾಡಿಸುವಾಗೆ ನೋವು ಕಡಿಮೆ ಮಾಡಿಸುವಾಗೆ ಚಿಕಿತ್ಸೆಗಾಗಿ ಮಾತ್ರ ಬಿಟ್ಟಿದ್ದಾರೆ. ಇದು ಮಾನವೀಯ ಒಂದು ಇದರಲ್ಲಿ ಇದು ಒಂದು ರೀತಿ ಗೃಹಬಂಧನ. ಗೃಹಬಂಧನದಲ್ಲಿ ನಮ್ಮ ದರ್ಶನ್ ಹೊರಗೆ ಹೋಗುವಂಥದ್ದಿಲ್ಲ, ಮಣಿನ ಅವ್ರಿಗೆ ಜೈಲ ಅನ್ನು ಜೈಲು ಬಿಟ್ಟು ಹೊರಗೆ ಬಂದಿಲ್ಲ. ನಾವು ಅದರ ಡಿಫೈನ್ ಮಾಡಲಿಕ್ಕೆ ಆಗೋದಿಲ್ಲ. ಹೌದಪ್ಪ ಇವತ್ತು ಜಾಮೀನ್ ಸಿಕ್ಕದು ಹೊರಗೆ ಬಂದಾರಂತಲ್ಲ, ಅವ್ರು ಇನ್ನೂ ಜೈಲಿನಲ್ಲಿದ್ದಾರೆ. ಆ ಜೈಲು ಬಳ್ಳಾರಿ ಬಿಟ್ಟು ಮನೆ ಅವ್ರಿಗೆ ಜೈಲಾಗಿದೆ. ಅಲ್ಲಿ ಯಾರು ಬರಬೇಕು ಯಾರು ಬರಬಾರ್ದು ಏನು ಎಂತು ಇನ್ನೂ ಕಂಡೀಷನ್ ಹಾಕಿರಬೇಕು ಇಲ್ಲ ಅಂತಲ್ಲ, ಅದು ಮನೆ ಬಿಟ್ಟು ಹೊರಗೆ ಹೋಗಿಲ್ಲ ಅನ್ನೂ ಸಹಿತ ಅಷ್ಟು ಸತ್ಯದ. ಹೀಗಾಗಿ ಇದು ಒಂದು ರೀತಿ ಯಾವುದೋ ರೂಪದ ಒಂದು ಮಾನವೀಯನೆಲ್ಲ ಗೆಲುವಾಗಿರ್ಬೋದು ದರ್ಶನ್ ಅವ್ರಿಗೆ. ಬಟ್ ಈ ಗೆಲುವು ಏನಪ್ಪ ಅಂತಂದರೆ ಇದು ನಾಳೆ ಇದು ಅಸತ್ಯಕ್ಕೆ ಅಥವಾ ಅನ್ಯಾಯಕ್ಕೆ ಪರ ಆಗಬಾರದು ಅನ್ನೋದು ಒಂದು ಆತಂಕ ಜನಸಾಮಾನ್ಯರಲ್ಲದ ಈ ದೇಶದ ಪ್ರಜ್ಞಾವಂತರಲ್ಲದ. ಯಾಕಂದರೆ ತಪ್ಪು ಯಾರು ಮಾಡಿದಾರೆ ಅವ್ರ ಶಿಕ್ಷೆ ಆಗಲೇಬೇಕು, ಉಪ್ಪು ತಿಂದವ ನೀರು ಕುಡಿಲೇಬೇಕು ಅನ್ನೋದು ಸಾಮಾನ್ಯ ಒಂದು ರೂಲ್ಸ್ ಸಹಜವಾಗಿ. ಇದರ ನೆಲೆಗಟ್ಟಿನಲ್ಲಿ ನ್ಯಾಯಾಂಗ ಮತ್ತು ನ್ಯಾಯದ ವಿಚಾರಗಳು ನಿಂತಿದ್ದಾವ ಅನ್ನೋದು ಬೇರೆ ಮಾತು. ನೈಸರ್ಗಿಕ ನ್ಯಾಯದಲ್ಲಿ ಯಾರು ತಪ್ಪು ಮಾಡಿದಾರೆ ಶಿಕ್ಷೆ ಆಗಬೇಕು, ಅದು ಆಗಬಹುದು ಅಂತ ಎಲ್ಲರ ಥರ ಕಿಡ್ಕೊಳ್ಳಿದಾರೆ ನಂಬಿದ್ದಾರೆ. ಮತ್ತು ಜೊತೆಗೆ ಇವತ್ತು ನಾವು ಹೈಕೋರ್ಟ್ಗೂ ಒಂದು ಮತ್ತು ಕೊನೆ ಹೇಳುವಂಥ ಮಾತು ಏನಪ್ಪ ಅಂದರೆ ಒಳ್ಳೆ ಕೆಲಸ ಮಾಡಿದಿರಿ, ಇದನ್ನು ಎಲ್ಲರಿಗೂ ಅಪ್ಲೈ ಮಾಡಿರಿ. ಯಾರಿಗೆ ನಿಜವಾಗಿಯೂ ಚಿಕಿತ್ಸೆ ಬೇಕಾಗಿತ್ತು ಅಂಥ ವ್ಯಕ್ತಿಗಳಿಗೆ ನೀವು ಇಂಥ ಒಂದು ಇದೊಂದು ಉದಾಹರಣೆ ಆಗಲಿ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಈ ಒಂದು ಚಿಕಿತ್ಸೆ ನೆಲೆಗಟ್ಟೆ ಪಡಿಬೇಕಂತ ಅನೇಕ ಜನ ಅಲ್ಲೇ ಪಾಪ ಜೈಲಲ್ಲಿ ಸತ್ತು ಹೋಗಿದ್ದ ಉದಾಹರಣೆಗಳಿದ್ದಾವೆ. ಜೊತೆ ಸಾಯಿಬಾಬಾ ಅಂತೇಳಿ ಒಬ್ಬ ಪ್ರೊಫೆಸರ್ ಆಗಿರ್ಬೋದು, ಸ್ಟೇನ್ಲೇ ಅನ್ನುವಂಥ ಸ್ಟೇನ್ ಸ್ವಾಮಿ ಅನ್ನುವಂಥ ಒಬ್ಬ ಹೋರಾಟಗಾರರಾಗಿರ್ಬೋದು ಆ ಜೈಲಲ್ಲಿ ತಿರ್ಕೊಂಡು ಹೋದ್ರು ಅನ್ನೋದು ನಾವು ನೆನಪಿಸ್ಕೊಂಡಾಗ ಇಂಥದ್ದೊಂದು ಕಾನೂನು ನಾವು ಮಾಡಬಹುದಾಗಿತ್ತಲ್ಲ, ಅವತ್ತಿನ ನ್ಯಾಯಾಧೀಶರು ಯಾಕೆ ಮಾಡಲಿಲ್ಲ ಅನ್ನುವಂಥದ್ದು ಸ್ವಲ್ಪ ಎಲ್ಲೋ ಮೂರಿಯಲ್ಲಿ ಕಾಡ್ತಾ ಇರೋದು. ಇರಲಿ ಏನೂ ಇರಲಿ, ಒಬ್ಬ ಸೆಲೆಬ್ರಿಟಿಗೆ ಅವರ ಆರೋಗ್ಯ ಇಂಪ್ರೂವ್ ಮಾಡಿಸೋಕೆ ಇವತ್ತು ನಮ್ಮ ಕೋರ್ಟ್ ಇದ್ದಿದ್ದು ಅವ್ರಿಗೆ ವಿಶ್ರಾಂತಿ ಒಂದು 6 ವಾರಗಳು ಕೊಟ್ಟದ. ಇದು ಮುಂದುವರಿದ ಅಷ್ಟು ಆರೋಗ್ಯ ಇಂಪ್ರೂವ್ ಆಗಲಿ, ಮತ್ತು ಏನು ಅವ್ರು ಹೊರಗೆ ಬಂದರು ಜಾಮೀನು ಸಿಕ್ಕರು ಆ ಮೆರಿಟ್ ಮೇಲೆ ಬರಲಿ ಅಂತ ನಾವು ಬಯಸ್ತಾ. ಇದು ನಿಮಗೇನು ಅನಿಸ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಹೇ ಶೇತಾರಾಮ್, ಇದು ಸತ್ಯದ ಕೈಗಳಿಗೆ ವಂದನೆಗಳು.